ಶಾಂತಃ ಅಂತ ಹೇಳಿದ್ರೆ ಶಮಃ, ಶಮಯುಕ್ತ ಶಾಂತಃ. ಶಮ ಅಂತ ಹೇಳಿದರೆ ಅಂತರಿಂದ್ರಿಯ ನಿಗ್ರಹ. ಈ ಮನಸ್ಸು ಒಂದಿದೆಯಲ್ಲ, ಹುಚ್ಚುಕೋಡಿ ಮನಸ್ಸು, ಮರಕೋತಿ ಆಟ ಆಡ್ತಾ ಇರುತ್ತೆ. ಇದನ್ನು ಮೊದಲು ನಿಗ್ರಹ ಮಾಡಬೇಕು, ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು. ಆ ನಂತರದಲ್ಲಿ ಮನೋನಿಗ್ರಹ ಆದ ನಂತರ ಬಹಿರಿಂದ್ರಿಯ ನಿಗ್ರಹ, ಜ್ಞಾನೇಂದ್ರಿಯಗಳ ನಿಗ್ರಹ ಇದನ್ನು ಮಾಡಬೇಕು. ಶಾಂತೋ ದಾಂತಃ ಶಮ ದಮ. ಉಪರತಿಹಿ ಅಂತ ಹೇಳಿದರೆ ಸನ್ಯಾಸ. ಸನ್ಯಾಸ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಒಂದು ಯೋಚನೆ ಬಂದ್ಬಿಡುತ್ತೆ, ಇದನ್ನು ಮಾಡಬೇಕು ಅಂದರೆ ಬ್ರಹ್ಮವಿಚಾರ ಮಾಡಬೇಕಾದವರೆಲ್ಲರೂ ಸನ್ಯಾಸ ತಗೋಬೇಕು. ಸನ್ಯಾಸ ಶಬ್ದಕ್ಕೆ ಕಾಷಾಯ ವಸ್ತ್ರಧಾರಣೆ ಅಂತ ಅರ್ಥವಲ್ಲ. ಇಲ್ಲಿ ಸನ್ಯಾಸ ಅಂತ ಹೇಳಿದರೆ ಮನಸ್ಸಿನಲ್ಲಿ ಆ ಕಾಮನೆ ಇಲ್ಲದೇ ಇರುವ ರೀತಿಯಲ್ಲಿ ತ್ಯಾಗ ಮಾಡುವಿಕೆಯೇ ಅಲ್ಲಿ ಉಪರತಿ ಅಂತ ಹೇಳ್ತಾರೆ. ಅಂತಹ ಸನ್ಯಾಸ ಅದು ಬೇಕು. ಆಮೇಲೆ ತಿತಿಕ್ಷ. ತಿತಿಕ್ಷ ಅಂದರೆ ದ್ವಂದ್ವ ಸಹಿಷ್ಣುತೆ. ದ್ವಂದ್ವ ಅಂತ ಹೇಳಿದರೆ ಎರಡೆರಡು, ಯಾವುದು ಎರಡು? ಶೀತೋಷ್ಣಗಳು, ಸುಖ ದುಃಖಗಳು ಅಂತ ನಾವು ಹೇಳ್ತೇವೆ. ಶೀತ, ಈಗ ಚಳಿಗಾಲ, ಬೆಳಗ್ಗೆ ಮುಂಚೆ ಎದ್ದು 5 ಗಂಟೆಗೆ ಯಾರಾದರೂ ತಣ್ಣೀರಲ್ಲಿ ಸ್ನಾನ ಮಾಡ್ತೀರೋ? ಕೆಲವರು ಮಾಡಬಹುದೇನೋ, ಇರ್ತಾರೆ ಅಂಥ ಮನೋದಾರ್ಢ್ಯ ಇರುವಂಥವ್ರು. ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಬೇಕೇ? ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟವಾಗುತ್ತೆ. ತಣ್ಣೀರು ದುಃಖಕಾರಕ. ಅದೇ ತಣ್ಣೀರು ಮೇ ತಿಂಗಳಲ್ಲಾದರೆ ತಣ್ಣೀರಲ್ಲೇ ಸ್ನಾನ ಮಾಡೋಣ ಅಂದೆ ಅಂದರೆ ಆ ತಣ್ಣೀರಿನಲ್ಲಿ ಸುಖವೂ ಇದೆ ದುಃಖವೂ ಇದೆ. ಆದರೆ ಸುಖ ದುಃಖ ತಣ್ಣೀರಿನಲ್ಲಿರೋದಾ? ಅಲ್ಲ. ಅದು ಯಾವಾಗಲೂ ಒಂದೇ ರೀತಿ, ಅವತ್ತು ತಣ್ಣೀರು ತಣ್ಣೀರಾಗಿತ್ತು, ಇವತ್ತು ತಣ್ಣೀರಾಗಿಯೇ ಇದೆ. ಆ ಸುಖ ಮತ್ತು ದುಃಖಕಾರಕ ತಣ್ಣೀರು ಅನ್ನುವಂಥ ನಮ್ಮ ಮನಸ್ಸಿನಲ್ಲಿದೆ. ಆ ಮನಸ್ಸು ಏಕರೂಪವಾಗಿ ಬಂದಾಗ ಅದೇ ದ್ವಂದ್ವ ಸಹಿಷ್ಣುತೆ. ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು, ಎರಡೂ ಮಾಡದೇ ಇರುವಂತಹ ಸ್ಥಿತಿ ಬಂದಾಗ ಸಮಸ್ಥಿತಿ. ದುಃಖೇಷು ಅನುದ್ವಿಗ್ನ ಮನಃ, ಸುಖೇಷು ವಿಗತ ಸ್ಪೃಹ, ವೀತರಾಗ ಭಯಕ್ರೋಧ, ಸ್ಥಿತಧೀರ್ ಮುನಿರುಚ್ಯತೆ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸ್ಥಿತಧೀರ್ ಮುನಿ ಅಂದರೆ ಸ್ಥಿತಪ್ರಜ್ಞನಾಗಿ ಈ ಸುಖ ದುಃಖಾದಿ ದ್ವಂದ್ವಗಳಲ್ಲಿ ಏಕರೂಪತೆಯನ್ನು ಕಾಪಾಡಿಕೊಳ್ಳುವಂತಹ ಸ್ಥಿತಿಗೆ ಬಂದಾಗ ಅದು ತಿತಿಕ್ಷ, ದ್ವಂದ್ವ ಸಹಿಷ್ಣುತೆ. ಆನಂತರದಲ್ಲಿ ಶ್ರದ್ಧಾ. ಶ್ರದ್ಧಾ ಅಂತ ಹೇಳಿದರೆ ಗುರುಗಳು, ಗುರುಗಳ ವಾಕ್ಯ, ಋಷಿಮುನಿಗಳ ವಾಕ್ಯ, ವೇದ ಮತ್ತು ಈ ಪರಮಾತ್ಮ, ಈ ವಿಚಾರದಲ್ಲಿ ನಂಬಿಕೆ, ವಿಶ್ವಾಸ. ಶ್ರದ್ಧಾ ಅಂತ ಹೇಳಿದರೆ ನಂಬಿಕೆ. ನೀವು ಶಾಸ್ತ್ರವನ್ನು ಯಾರಿಗೆ ಹೇಳಬೇಕು? ನಂಬಿಕೆ ಇರೋರಿಗೆ ತಾನೇ ಹೇಳಬೇಕು. ನಂಬದೇ ಇರೋವನಿಗೆ ಹೇಳಿದರೆ ಅವನು ನಂಬದೇ ಇರೋವನಿಗೆ ಹೇಳೋದು ಹೇಗೆ? ನಂಬಿದರೆ ಅವರಿಗೆ ಹೇಳಬಹುದು, ಸಂದೇಹಕ್ಕೆ ಅವಕಾಶ. ನಂಬದೇ ಇರೋವನು ಕುಹಕ ಮಾಡ್ತಾನೆ ಅಷ್ಟೇ. ಆದ್ದರಿಂದ ಈ ಒಂದು ಶ್ರದ್ಧಾ ಅನ್ನುವಂಥದ್ದು ಮುಖ್ಯ. ಆನಂತರದಲ್ಲಿ ಸಮಾಧಾನಂ. ಸಮಾಧಿ, ಸಮಾಧಿ ಅಂತ ಹೇಳಿದರೆ ಮನಸ್ಸು, ಚಂಚಲವಾದ ಮನಸ್ಸನ್ನು ನಿರಂತರವಾಗಿ ಒಂದು ಕಡೆ ನಿಲ್ಲಿಸುವಂತಹ ಸ್ಥೈರ್ಯವಿದೆಯಲ್ಲ, ಅದನ್ನೇ ಸಮಾಧಿ, ಸಮಾಧಾನಂ. ಇದಿಷ್ಟು ಇದ್ದರೆ ಅವನಿಗೆ ಶಮಾಧಿ ಷಟ್ಕ ಸಂಪತ್ತು ಇದೆ ಅಂತಾಯಿತು. ಇದಿಷ್ಟು ಇದ್ದವನು ಬ್ರಹ್ಮ ವಿಚಾರ ಮಾಡೋದಕ್ಕೆ ಅವನು ಯೋಗ್ಯ ಅಂತ ಹೇಳ್ತಾರೆ. ಇದಿಷ್ಟು ಶಮಾಧಿ ಷಟ್ಕಗಳು ಬಂತು, ಮುಮುಕ್ಷುತ್ವ ಅಂತೂ ಒಂದು ಇಲ್ಲದೆ ಹೋಗಿಬಿಟ್ರೆ ಪ್ರಯೋಜನವಿಲ್ಲ. ಮುಮುಕ್ಷುತ್ವ ಅಂದರೆ ಮೋಕ್ಷೇಚ್ಛೆ, ನಾನು ಮೋಕ್ಷವನ್ನು ಪಡ್ಕೊಳ್ಬೇಕು ಅನ್ನುವಂಥ ಇಚ್ಛೆ ಇರಬೇಕು. ಆ ಇಚ್ಛೆ ಇಲ್ಲದೆ ಹೋದರೆ ಮೋಕ್ಷ ಮಾರ್ಗದಲ್ಲಿ ಸಾಧನೆ ಮಾಡಲಿಕ್ಕೆ ಇವನು ಹೊರಡೋದೇ ಇಲ್ಲ. ಕೆಲವರು ಹೇಳ್ತಾರೆ ನನಗೆ ಮೋಕ್ಷ ಬೇಕಾಗಿಯೇ ಇಲ್ಲ, ಆದ್ದರಿಂದ ಸಾಧನೆಯೂ ಬೇಕಾಗಿಯೇ ಇಲ್ಲ ಅಂದರೆ ಇದು ಪಲಾಯನವಾದ. ಅಷ್ಟ್ಯಾಕೆ ಮಧುಸೂದನ ಸರಸ್ವತಿಗಳಂತಹ ದಾರ್ಶನಿಕರೇ ನನಗೆ ಮೋಕ್ಷವೇ ಬೇಡ ಅಂತ ಹೇಳಿದರು. ಯಾಕೆ ಅವರು ಹೇಳಿದರು ಅಂದರೆ ನನಗೆ ಶ್ರೀಕೃಷ್ಣನಲ್ಲಿ ಭಕ್ತಿಯನ್ನು ಬಿಟ್ಟು ಇನ್ಯಾವುದೂ ಬೇಡ, ಮೋಕ್ಷವೂ ಬೇಡ ಅಂದರು. ಶ್ರೀಕೃಷ್ಣನ ಭಕ್ತಿ ಏನು ಕೊಡುತ್ತೆ? ಕೊನೆಗೆ ಕೊಡೋದು ಮೋಕ್ಷವನ್ನೇ. ಅದು ಅವರ ಒಂದು ಉತ್ಕರ್ಷ. ಆ ರೀತಿ ಮೋಕ್ಷ ಬೇಡ ಅಂತ ಯಾರಾದರೂ ಹೇಳೋದಾದರೆ ಖಂಡಿತ ಸ್ವಾಗತ ಇದೆ ಅದಕ್ಕೆ. ಆದರೆ ಮೋಕ್ಷ ಅನ್ನುವಂಥದ್ದು, ಮೋಕ್ಷ ಮೋಕ್ಷ ಅಂತ ಹೇಳಿದರೆ ಏನು? ಎಲ್ಲರಿಗೂ ಇದೊಂದು ಕಾಡುವಂತಹ ಪ್ರಶ್ನೆ. ಸ್ವರ್ಗಾದಿಗಳು ಅಂದರೆ ಒಂದು ಲೋಕ, ಮೇಲಿನ ಲೋಕಗಳು. ಈ ರೀತಿಯಾಗಿ ಭೂಲೋಕಕ್ಕಿಂತ ಮೇಲಿರುವಂತಹ ಲೋಕಗಳು ಏನಿದ್ದಾವೆ ಅವುಗಳಲ್ಲಿ ಸ್ವರ್ಗವೂ ಇದೆ. ಸ್ವರ್ಗದಲ್ಲಿಯೂ ತಾರತಮ್ಯ ಅನ್ನುವಂಥದ್ದಿದೆ. ಎಲ್ಲದೂ ಒಂದೇ ರೀತಿ ಸ್ವರ್ಗ ಅನ್ನುವಂಥದ್ದಲ್ಲ. ಆ ಸ್ವರ್ಗದಲ್ಲಿ ಇಂದ್ರ ಪದವಿ ಅನ್ನುವಂಥದ್ದು, ಶತಾಶ್ವಮೇಧ ಕರ್ತುಃ ಇಂದ್ರ ಪದವಿ ಫಲಂ ಅಂತ ಹೇಳ್ತಾರೆ. 100 ಅಶ್ವಮೇಧ ಯಾಗವನ್ನು ಮಾಡಿದಂತಹ ವ್ಯಕ್ತಿಗೆ ಇಂದ್ರ ಪದವಿ, ಅದೊಂದು ಪದವಿ. ಅದು ಅವನು ಆ ಪದವಿಯಲ್ಲಿ ಒಂದಷ್ಟು ಕಾಲ ಇರ್ತಾನೆ. ಎಲ್ಲಿಯವರೆಗೆ ಇರ್ತಾನೆ ಅಂದರೆ ಈ ಕಲ್ಪ ಸಮಾಪ್ತಿ ಆಗುವವರೆಗೆ ಅವನು ಇಂದ್ರ ಪದವಿಯಲ್ಲಿ ಇರ್ತಾನೆ. ಮಹಾಭಾರತದಲ್ಲಿ ಇವುಗಳ ವಿವರಣೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ.
ಆ ರೀತಿಯಾಗಿರುವಂತಹ ಇಂದ್ರ ಪದವಿ ದೇವತೆಗಳಿಗೆಲ್ಲರಿಗೂ ಅಧಿಪನಾದಂಥವನು ಇಂದ್ರ. ಅವನ ಸುಖವೇ ಬೇರೆ, ಬಾಕಿ ಉಳಿದ ದೇವತೆಗಳ ಸುಖವೇ ಬೇರೆ. ಅವರಿಗೆಲ್ಲ ಇಂದ್ರನ ಅಧೀನರಾಗಿ ಇರಬೇಕಾದಂಥದ್ದು. ಇಂದ್ರ ಸ್ವತಂತ್ರನಾಗಿದ್ದಾನೆ, ಸಂಪೂರ್ಣ ಸ್ವತಂತ್ರನೋ ಕೇಳಿದರೆ ಇಂದ್ರನೂ ಸ್ವತಂತ್ರನಲ್ಲ, ಪರಮಾತ್ಮ ಅವನ ಮೇಲೆ ಕೂತಿದ್ದಾನೆ. ಹಾಗಿರೋದ್ರಿಂದ ಸ್ವರ್ಗದ ಸುಖವೂ ಕೂಡ ಒಂದೇ ರೀತಿಯಾಗಿಲ್ಲ. ನಾವು ಈ ಭೂಲೋಕದಲ್ಲೇ ನೋಡ್ತೀವಿ ಹೇಗೆ ಅಂದರೆ, ಸ್ವರ್ಗದಲ್ಲಿ ತಾರತಮ್ಯ ಹೇಗಿದೆ ಅಂದರೆ, ಭೂಲೋಕದಲ್ಲಿ ನೋಡಿ, 3-star hotel, 5-star hotel, 7-star hotel ಅಂತ. ಈ ಸ್ಟಾರ್ಗಳೇನು, ಸ್ಟಾರ್ ಅಂತ ಹೇಳಿದರೆ ಆ ಸ್ತರವನ್ನು ಹೇಳುತ್ತೆ. ನಿಮಗೆ ಅಲ್ಲಿ ಕೊಡುವಂತಹ ಸುಖದ ಉಪಚಾರದಲ್ಲಿ ತಾರತಮ್ಯ ಇರೋದರಿಂದ ಆ ಸ್ಟಾರ್ಗಳು, ಅವುಗಳ ತಾರತಮ್ಯ. ಇದೇ ರೀತಿಯಾದ ತಾರತಮ್ಯ ಸ್ವರ್ಗದಲ್ಲೂ ಇರೋದರಿಂದ ಎಲ್ಲರಿಗೂ ಒಂದೇ ರೀತಿಯಾದಂತಹ ಸ್ವರ್ಗವಲ್ಲ. ಆ ಸ್ವರ್ಗದಲ್ಲಿ ತಾರತಮ್ಯ ಇರುವಂತಹ ಸ್ವರ್ಗ ಇದೆ, ಆ ಸ್ವರ್ಗದಲ್ಲಿ ಕೂಡ ನಮಗೆ ಬರುವಂತಹ ಸುಖ ಕೊನೆಯಲ್ಲಿ ದುಃಖದಲ್ಲಿ ಪರ್ಯವಸಾನವಾಗೋದ್ರಿಂದ ಅದು ಲೋಕ. ಆ ಲೋಕದಿಂದ ಪುನಃ ಈ ಲೋಕಕ್ಕೆ ಬರ್ತಾನೆ. ಮೋಕ್ಷ ಆ ರೀತಿಯಾಗಿರುವಂತಹ ಒಂದು ಲೋಕವಲ್ಲ. ಮೋಕ್ಷ ಅಂದರೆ ಇಲ್ಲೇ ಇದೆ, ಇಲ್ಲೇ ಇದೆ ಅಂತ ಹೇಳಿದ್ರೆ ಏನು, ನಮ್ಮಲ್ಲೇ ಇದೆ. ಮೋಕ್ಷ ಅನ್ನೋ ಶಬ್ದಕ್ಕೆ ಏನರ್ಥ ಇದನ್ನು ನಾವು ಸ್ವಲ್ಪ ವಿಚಾರ ಮಾಡಿದರೆ, ಸಂಸ್ಕೃತದಲ್ಲಿ ಮುಚಲ್ರು ಮೋಕ್ಷಣೆಯೇ ಅಂತ ಒಂದು ಧಾತು ಇದೆ. ಧಾತು ಅಂತ ಹೇಳಿದರೆ ರೂಟ್ ಅಂತ ಹೇಳ್ತಾರೆ ನೋಡಿ, ಅದೇ ಧಾತು. ಆ ಧಾತು ಕ್ರಿಯೆಯನ್ನು ಸೂಚಿಸುತ್ತೆ. ಮುಚಲ್ರು ಮೋಕ್ಷಣೆ ಅಂದರೆ ಮೋಕ್ಷಣ, ಮೋಕ್ಷಣ ಅನ್ನೋ ಅರ್ಥ. ಮೋಕ್ಷಣ ಅಂದರೆ ಏನು, ಬಿಡುಗಡೆ ಅಂತ ಅರ್ಥ. ಬಿಡುಗಡೆ ಅಂತ ಹೇಳಿದರೆ ಬಿಡುಗಡೆ ಯಾವುದರಿಂದ, ಬಿಡುಗಡೆ ಬಂಧನವಾಗಿರಬೇಕು ಮೊದಲು. ಬಂಧನದಿಂದ ಬಿಡುಗಡೆ, ಆ ಬಿಡುಗಡೆಯನ್ನೇ ಮೋಕ್ಷ ಅಂತ ಹೇಳೋದು. ಯಾವುದು ಬಂಧನ, ಸಂಸಾರ ಬಂಧನ. ಯಾವುದು ಸಂಸಾರ ಬಂಧನ, ಜನನ ಮರಣ ಎಂಬ ಒಂದು ಈ ಪ್ರವಾಹದ ಮಧ್ಯದಲ್ಲಿ, ಈ ಸುಳಿಯಲ್ಲಿ ನಾವು ಸಿಕ್ಕೊಂಡು ಬಿಟ್ಟಿದ್ದೇವೆ. ಇದರಿಂದ ಹೊರಗೆ ಬರೋಕ್ಕಾಗದೆ ನಾವು ಒದ್ದಾಡ್ತಾ ಇದ್ದೇವೆ ಈ ಸುಳಿಯಲ್ಲೇ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಇದರಿಂದ ಹೊರಗೆ ಬರೋಕ್ಕಾಗದೆ ನಾವು ಒದ್ದಾಡ್ತಾ ಇದ್ದೇವೆ. ಇದರಿಂದ ಹೊರಗೆ ಬರಬೇಕಾದ್ರೆ ಆ ಸುಳಿ ಸಿಕ್ಕಿದವನನ್ನು ಕೈ ಕೊಟ್ಟು ಕರಾವಲಂಬನ ಮಾಡಿ ನಮ್ಮನ್ನು ಈಚೆಗೆ ಯಾರಾದರೂ ಕರ್ಕೊಂಬರೋದಕ್ಕೆ ಸಾಮರ್ಥ್ಯ ಇದ್ದವನು ಅಂತ ಹೇಳಿದರೆ ಗುರು ಒಬ್ಬನೇ. ಅದಕ್ಕಾಗಿ ನಮಗೆ ಗುರು ಬೇಕು. ಸಂಸಾರ ಸಾಗರದಿಂದ ನಮ್ಮನ್ನು ಉತ್ತಾರಣ ಮಾಡಿ ದಡಕ್ಕೆ ಸೇರಿಸುವವನು ಗುರು. ಅದಕ್ಕಾಗಿ ಗುಕಾರಸ್ತಂಧಕಾರಸ್ಯ ದೃಕಾರಸ್ತನ್ನಿವರ್ತಕ, ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡುವವನು ಗುರು. ಆ ಗುರು ಇದ್ದಾಗ ನಮಗೆ ಗುರಿ ಇರಬೇಕು, ಮುಂದೆ ಹಿಂದೆ ಗುರು ಇರಬೇಕು, ಮುಟ್ಟಲಿಕ್ಕೆ ಸಾಧ್ಯ. ಆವಾಗ ಅವನು ದಾರಿಯನ್ನು ತೋರಿಸ್ತಾನೆ. ಅದಕ್ಕೋಸ್ಕರವಾಗಿ ಗೀತೆಯಲ್ಲಿ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತತ್ವದರ್ಶಿಗಳಾದಂಥ ಜ್ಞಾನಿಗಳು ನಿನಗೆ ದಾರಿಯನ್ನು ತೋರಿಸ್ತಾರೆ. ತದ್ವಿಧ್ಯ ಪ್ರಣಿಪಾತೇನ, ಅವರ ಹತ್ರ ಹೋಗಿ ಪ್ರಣಿಪಾತ ಮಾಡಿ, ನಮಸ್ಕಾರ ಮಾಡಿ, ಸಾಷ್ಟಾಂಗ ಶರಣಾಗತಿಯನ್ನು ಹೊಂದಿ ನನಗೆ ಅಧೀಹಿ ಭಗವೋ ಬ್ರಹ್ಮೇತಿ. ಉಪನಿಷತ್ತಿನಲ್ಲೇ ಇದೆ, ಮುಂದೆ ಬರುತ್ತೆ. ಅಧೀಹಿ ಭಗವೋ ಬ್ರಹ್ಮೇತಿ ಅಂತ ತಂದೆಯನ್ನೇ ಕೇಳ್ತಾನೆ. ತಂದೆಯೇ ಮೊದಲ ಗುರು, ತಂದೆಯನ್ನೇ ಕೇಳ್ತಾನೆ. ಹಾಗೆ ಗುರುವಿನ ಹತ್ರ ಹೋಗಿ ನಾವು ಕೇಳಿದಾಗ ಗುರು ನಮಗೆ ಮಾರ್ಗವನ್ನು ತೋರಿಸ್ತಾನೆ. ಅದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಮೋಕ್ಷಣ ಅಂದರೆ ಹೇಳಿದರೆ ಬಿಡುಗಡೆ ಅಂದರೆ ಯಾವುದರಿಂದ ಬಿಡುಗಡೆ, ಬಂಧನದಿಂದ ಬಿಡುಗಡೆ. ಈ ಬಂಧನ ರೂಪದಲ್ಲಿ ನಾವಿದ್ದೇವೆ, ಜನ್ಮ ಮರಣ ರೂಪ ಬಂಧನ, ಇದರಿಂದ ನಾವು ಬಿಡಿಸ್ಕೊಳ್ಳಿಕ್ಕೆ ಆಗದೆ ಒದ್ದಾಡ್ತಾ ಇದ್ದೇವೆ. ಇದನ್ನು ನಾವು ಬಿಡುಗಡೆ ಮಾಡಿಕೊಳ್ಬೇಕಾದ್ರೆ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕು. ಹೇಗೆ, ನಿನಗೆ ಬಂಧನವಾಗಿದ್ದರೆ ನೀನೇ ತಾನೇ ಅದನ್ನು ಬಿಡುಗಡೆ ಮಾಡಿಕೊಳ್ಬೇಕು. ನಿನಗೆ ಬಂಧನವಾಗಿದ್ದಾಗ ಜ್ಞಾನ ನನಗೆ ಬಂದರೆ ಅವನಿಗೆ ಬಿಡುಗಡೆ ಆಗೋದಿಲ್ಲ. ಯಾರಿಗೆ ಬಂಧನವಾಗಿದೆಯೋ ಅವನಿಗೆ ಜ್ಞಾನ ಬಂದಾಗ ಅವನಿಗೆ ಬಿಡುಗಡೆ ಆಗುತ್ತೆ. ಒಬ್ಬಾಕೆ ಚಿನ್ನದ ಸೂಜಿಯನ್ನು ಕಳ್ಕೊಂಡ್ಲಂತೆ. ಎಲ್ಲಿ ಕಳ್ಕೊಂಡಿದ್ದಾಳೆ, ಒಂದು ಕಡೆಯಲ್ಲಿ ಕಳ್ಕೊಂಡು ಒಬ್ಬ ಮುದುಕಿ ಹುಡುಕ್ತಾ ಇದ್ದಾಳೆ. ಒಬ್ಬ ದಾರಿ ಹೋಗ ಬಂದು, ಮುದುಕಿ ಏನು ಹುಡುಕ್ತಾ ಇದ್ದೀಯಮ್ಮ ಅಂತ, ನನ್ನ ಸೂಜಿ ಬಂಗಾರದ ಸೂಜಿ ಇಲ್ಲೆಲ್ಲೋ ಬಿದ್ದು ಹೋಗಿದೆ, ಕಳ್ಕೊಂಡಿದ್ದೇನೆ, ಅದನ್ನು ಹುಡುಕ್ತಾ ಇದ್ದೇನೆ. ಆಗ ಆತ ಹೇಳಿದಂತೆ, ಅಯ್ಯೋ ಮುದುಕಿ ನಿನಗೇನು ಬುದ್ಧಿ ಇದೆಯಾ, ಕತ್ತಲೆಯಲ್ಲಿ ಹುಡುಕ್ತಿದ್ದಿಲ್ಲ, ಬೆಳಕಿದ್ದಲ್ಲಿ ಹೋಗಿ ಹುಡುಕು ಅಂತ. ಅರೆ, ಬೆಳಕಿದ್ದಲ್ಲಿ ಹೋಗಿ ಹುಡುಕಿದರೆ ನನ್ನ ಸೂಜಿ ಸಿಕ್ಕುತ್ತೋ? ನಾನು ಎಲ್ಲಿ ಕಳ್ಕೊಂಡಿದ್ದೀನೋ ಅಲ್ಲಿ ಹುಡುಕಬೇಕೇ ಹೊರತೂನುವೆ, ಬೆಳಕಿದ್ದಲ್ಲಿ ಹೋಗಿ ಹುಡುಕಿದ್ರೆ ಬಿದ್ದು ಹೋಗಿರೋದು ಇಲ್ಲಿ, ಇಲ್ಲೇ ಹುಡುಕಬೇಕು. ಹಾಗೆ ನಮ್ಮ ಸ್ವರೂಪ ಇಲ್ಲಿ ನಾವು ಕಳ್ಕೊಂಡಿದ್ದೇವೆ, ಇಲ್ಲಿ ನಾವು ಕಳ್ಕೊಂಡಿದ್ದನ್ನು ಇಲ್ಲೇ ಹುಡುಕಬೇಕು, ಬೇರೆ ಎಲ್ಲೋ ಹುಡುಕಿದ್ರೆ ಆಗೋದಿಲ್ಲ. ಒಬ್ಬ ಸ್ವಾಮಿಗಳನ್ನು ಕೇಳಿದ್ರಂತೆ ಒಬ್ಬರು, ಏನು ಸ್ವಾಮಿ ಮೋಕ್ಷಕ್ಕೆ ಯಾರು ಹೋಗ್ಬೋದು?
ನಾನು ಹೋದರೂ ಹೋಗಬಹುದು ಅಂತ ಹೇಳಿದ್ರಂತೆ. ಅರೆ, ನಾನು ಹೋದರೂ ಹೋಗು, ಎಷ್ಟು ಸ್ವಾಮಿಗಳಿಗೆ ಇವಂತೂ ಅಹಂಕಾರ ನೋಡಿ, ಅವ್ರು ಮಾತ್ರ ಹೋಗ್ಬೋದಂತೆ, ಬಾಕಿ ಯಾರಿಗೂ ಅಧಿಕಾರ ಇಲ್ಲವೇ, ಯೋಗ್ಯತೆ ಇಲ್ಲವೇ? ಏನು ಸ್ವಾಮಿಗಳು ಹೀಗೆ ಹೇಳಿದ್ರೆ, ನಮಗೆ ಯಾರಿಗೂ ಅಧಿಕಾರ ಇಲ್ವಾ? ನಾನು ಹಾಗೆಲ್ಲ ಹೇಳಿದೆ. ಮತ್ತೆ ಹೇಳಿದ್ರಲ್ಲ, ನಾನು ಹೋದರೆ ಹೋಗ್ಬೋದು. ನಾನೇನು ಹೇಳಿದೆ? ನಾನು ಹೋದರೆ ಹೋಗಬಹುದು. ಈ ನಾನು ಅನ್ನೋದು ಒಂದು ಇದೆಯಲ್ಲ, ಅದು ಹೋದರೆ ಎಲ್ಲರಿಗೂ ಹೋಗಬಹುದು, ಅದೇ ಮೋಕ್ಷ. ನಾನೂನು ಅಂಥದ್ದು ಅಂದರೆ ನಾವೀಗ ಮಾಡ್ಕೊಂಡು ಕೂತುಬಿಟ್ಟಿದ್ದೇವೆ. ಎಲ್ಲರಿಗೂ ಇರುವಂಥದ್ದು ಅಹಂ, ನಾನು 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 ನನ್ನದು ನಾನು ನನ್ನದು, ಇದೆರಡನ್ನು ಬಿಟ್ಬಿಡಿ, ಪ್ರಪಂಚ ಇಲ್ಲ. ನಾನು ನನ್ನದು, ಪರಮಾತ್ಮನೂ ಇಲ್ಲ, ಮೋಕ್ಷವೂ ಇಲ್ಲ. ನಾನು ನನ್ನದು ಎಲ್ಲಿವರೆಗೆ ಇರ್ತೋ ಅಲ್ಲಿವರೆಗೂ ಪ್ರಪಂಚ. ನಾನು ನನ್ನದು ಯಾವತ್ತು ಬಿಡ್ತಿರೋ ಅವತ್ತು ಮೋಕ್ಷ. ಅದು ಬಿಡೋದಷ್ಟು ಸುಲಭ ಇದೆಯಾ? ಅಷ್ಟು ಸುಲಭವಾಗಿ ಬಿಡಲಿ. ನಾನು ಅನ್ನೋದನ್ನು, ನನ್ನದು ಅನ್ನೋದನ್ನಾದರೂ ಬಿಟ್ಟೇವು, ನಾನು ಅನ್ನೋದನ್ನು ಬಿಡೋ ಅದಕ್ಕೆ ಸಾಧ್ಯವೇ ಇಲ್ಲ. ನನ್ನದು ಅಂತ ಹೇಳಿದ್ದನ್ನೆಲ್ಲ ಬಿಟ್ಟು ಕೆಲವು ಸಾರಿ ವೈರಾಗ್ಯ ಬಂದು ತಲೆ ಬೋಳಿಸ್ಕೊಂಡು ಎಲ್ಲೋ ಗುಹೆಯಲ್ಲಿ ಹೋಗಿ ಕೂತ್ಬಿಡ್ತಾನೆ. ಆದರೂ ನಾನು ಅನ್ನೋದು ಮಾತ್ರ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ನಾನು ನಾನು ಇಲ್ಲಿದೆ ಅದು, ಈ ಇಂದ್ರಿಯಯುಕ್ತ ಸಂಯುಕ್ತವಾದ ದೇಹದಲ್ಲಿ ನಾನು ಅಂತ ಮಾಡ್ಕೊಂಬಿಟ್ಟಿದ್ದಾನೆ. ಇದನ್ನು ನೀನು, ನಿನ್ನ ಸ್ವರೂಪವನ್ನು ನೀನು ತಿಳಿದುಕೊಂಡಾಗ ನಿನಗೆ ಮೋಕ್ಷ ಸಿಗುತ್ತೆ. ಅದಕ್ಕೋಸ್ಕರವಾಗಿ ಆ ನಿನ್ನ ಸ್ವರೂಪ ಯಾವುದು ಅಂತ ಕೇಳಿದರೆ ಅದೇ ಬ್ರಹ್ಮ. ನೀನೇ ಬ್ರಹ್ಮ, ಬೇರೆ ಬ್ರಹ್ಮ ಇಲ್ಲ. ಎಲ್ಲೋ ಒಂದು ಕಡೆ ಬ್ರಹ್ಮ ಇದೆ, ನೀವು ಹೋಗಿ ಅದನ್ನು ಪಡೆಯೋದು ಅಂತ ಅರ್ಥವಲ್ಲ. ಅದಕ್ಕೋಸ್ಕರವಾಗಿ ಬ್ರಹ್ಮವಿತ್ ಆಪ್ನೋತಿ ಪರಂ, ಈ ಒಂದು ಸಾಧನ ಚತುಷ್ಟಯಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿ ಮುಂದೆ ಬ್ರಹ್ಮ ವಿಚಾರವನ್ನು ಮಾಡುವುದಕ್ಕೆ ಅರ್ಹನಾಗ್ತಾನೆ, ಅಧಿಕಾರಿ ಆಗ್ತಾನೆ. ಅಧಿಕಾರಿ ಆದ ನಂತರ ಅವನೇನು ಮಾಡಬೇಕು? ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಎಂಬುದಾಗಿ ಶ್ರುತಿಯಲ್ಲಿ ಹೇಳಿದಂತೆ ಆನಂತರದಲ್ಲಿ ಆತ್ಮವಿಚಾರವನ್ನು ಮಾಡಬೇಕು. ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಆತ್ಮದರ್ಶನವನ್ನು ಮಾಡಬೇಕು. ಬೃಹದಾರಣ್ಯಕದಲ್ಲಿ ಒಂದು ಕಥಾಪ್ರಸಂಗ ಬರುತ್ತೆ. ಯಾಜ್ಞವಲ್ಕ್ಯರು ಅಂತ ಮಹಾಜ್ಞಾನಿಗಳು ಒಬ್ಬರು ಇದ್ದರು. ಅವರು ಒಂದು ಸಾರಿ ಜನಕ ಮಹಾರಾಜನ ಸಭೆಯಲ್ಲಿ, ಅವನು ಬ್ರಹ್ಮವಿದರ ಸಭೆಯನ್ನು ಏರ್ಪಡಿಸ್ತಾನೆ, 1,000 ಗೋವುಗಳ ಕೋಡುಗಳಿಗೆ ಬಂಗಾರದ ಕವಚವನ್ನು ತೊಡಿಸಿ ಇಟ್ಟು ಸಹಸ್ರಂಗಾವಹ ಅಂತ ಹೇಳಿಬಿಟ್ಟು, ಈ ಬ್ರಹ್ಮವಿದಾಂ ಸಮಾಜೇ ಎಷ್ಟು ಬ್ರಹ್ಮವಿತು ಸಹ ನೀಯತಾಂ ಗಾಹ, ಅಂದರೆ ನಿಮ್ಮಲ್ಲಿ ಬ್ರಹ್ಮವೇತ್ರವಾಗಿದ್ದುವಂಥವನು ಯಾರಿದ್ದಾರೆಯೋ ಅವರು ಈ ಹಸುಗಳನ್ನು ಅವರು ತಗೊಂಡು ಹೋಗಲಿಕ್ಕೆ ಅರ್ಹರು. ಅಷ್ಟು ಹೇಳಿದ ಕೂಡಲೇ ಅಲ್ಲಿವರೆಗೆ ನಾನು ಬ್ರಹ್ಮಜ್ಞಾನಿ ನಾನು ಬ್ರಹ್ಮಜ್ಞಾನಿ ಎಲ್ಲ ಹೇಳ್ಕೊಳ್ತಾ ಇದ್ದವರು ಇವಾಗೆಲ್ಲ ಹಿಂದೆ ಸರಿಯುತ್ತಾರೆ. ಯಾರೇ ಆಗಲಿ ನಾನು ಬ್ರಹ್ಮಜ್ಞಾನಿ ಅಂತ ಹೇಳ್ಕೊಂಡವರು ಬ್ರಹ್ಮವೇತ್ರಗಳ ಸಭೆಯಲ್ಲಿ ಆ ರೀತಿ ಬಂದಾಗ ಎಲ್ಲ ಹಿಂದೇಟು ಹಾಕಿದ್ರಂತೆ. ಆವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ ತನ್ನ ಶಿಷ್ಯರಿಗೆ, ನಯ ಏತಾಹ ಗಾಹ ಮಮ ಗೃಹಂ ಪ್ರತಿ, ನನ್ನ ಮನೆಗೆ ಇಷ್ಟನ್ನು ಹೊಡ್ಕೊಂಡು ಹೋಗು ಅಂತ. ಅಷ್ಟು ಹೇಳೋದನ್ನು ಕಾಯ್ತಾ ಇದ್ದರು ಎಲ್ಲರೂ ಅವನ ಮೇಲೆ ಮುಗಿಬಿದ್ದರು. ನೀನೇನು ಬ್ರಹ್ಮಜ್ಞಾನಿಯೋ, ನಿನ್ನ ಬ್ರಹ್ಮಜ್ಞಾನಿತ್ವ ನಿನಗೆಷ್ಟಿದೆ ಅನ್ನುವಂಥದ್ದನ್ನು ನಮ್ಮ ಎದುರುಗಡೆ ಸಾಬೀತುಪಡಿಸ್ಬೇಕು, ಅಲ್ಲಿವರೆಗೆ ತೊಗೊಂಡೋಗುವಾಗಿಲ್ಲ. ಎಲ್ಲ ಒಬ್ಬೊಬ್ಬರಾಗಿ ಉಶಸ್ತ ಕಹೂಲ ಗಾರ್ಗಿ ವಾಚಕ್ನವಿ ಇತ್ಯಾದಿಗಳೆಲ್ಲರೂ ಎದ್ದು ನಿಂತು ಅವನನ್ನು ಪ್ರಶ್ನೆ ಮಾಡ್ತಾರೆ. ಅದು ಬ್ರಹ್ಮವೇತ್ರಗಳ ಸಭೆ. ಆ ಸಭೆಯಲ್ಲಿ ಒಬ್ಬೊಬ್ಬರೂ ಒಂದೊಂದಾಗಿ ಪ್ರಶ್ನೆ ಮಾಡಿದಾಗ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟು ಅವರು ಅಷ್ಟು ಗೋವುಗಳನ್ನು ತಗೊಂಡು ಹೋಗ್ತಾರೆ. ಇಂತಹ 1,000 ಗೋವುಗಳನ್ನು ತೆಗೆದುಕೊಂಡು ಹೋದಂತಹ ಮಹಾಜ್ಞಾನಿ ಯಾಜ್ಞವಲ್ಕ್ಯರಿಗೆ ಇಬ್ಬರು ಹೆಂಡತಿ, ಬ್ರಹ್ಮಜ್ಞಾನಿಗಳಾದಂತಹ ಯಾಜ್ಞವಲ್ಕ್ಯರಿಗೆ ಇಬ್ಬರು ಹೆಂಡತಿಯರಿದ್ದರು, ಕಾತ್ಯಾಯಿನಿ ಮೈತ್ರೇಯಿ ಅಂತ. ಅದರಲ್ಲಿ ಕಾತ್ಯಾಯಿನಿ ಸದ್ಗೃಹಿಣಿ, ಬಹಳ ಒಂದು ಸಾತ್ವಿಕ ಮನೋಭಾವದವಳು, ಇದ್ದುದರಲ್ಲಿ ತೃಪ್ತಿಯನ್ನು ಹೊಂದಿರುವಂಥವಳು. ಮತ್ತೊಬ್ಬಳು ಮೈತ್ರೇಯಿ, ಅವಳು ಬ್ರಹ್ಮವಾದಿನಿ ಅಂತಲೇ. ಅವಳು ಅಷ್ಟು ಸುಲಭದ ಪೆಟ್ಟಿಗೆ ಬಗ್ಗುವಳಲ್ಲ, ಏನನ್ನಾದರೂ ಹೇಳಿದರೆ ಅದು ಯಾಕೆ ಕೇಳ್ತಾರೆ. ಈಗಲೂ ತುಂಬ ಜನ ಕೇಳ್ತಾರೆ, ಬ್ರಹ್ಮವಾದಿನಿಯರಲ್ಲ ಆದರೂ ಕೇಳ್ತಾರೆ. ಆಕೆ ಕೇಳುವಂತಹ ಪ್ರಶ್ನೆ, ಏನನ್ನೇ ಹೇಳಿದರೂ ಅದಕ್ಕೆ ಕಾರಣವನ್ನು ಹೇಳಬೇಕು, ಸಮರ್ಥನೆ ಮಾಡಬೇಕು, ಇವರು ಅವಳನ್ನು ಒಪ್ಪಿಸಬೇಕು, ಅಂತಹ ವಿಚಾರ ಸಾಮರ್ಥ್ಯವುಳ್ಳಂತಹ ಬ್ರಹ್ಮವಾದಿನಿ ಮೈತ್ರೇಯಿ. ಆವಾಗ ಒಂದು ದಿವಸ ಬೆಳಗ್ಗೆ ಪ್ರವ್ರಜಿಷ್ಯನ್ವಾ ಅಹಮಸ್ಮಿ ಅಂತ ಹೇಳ್ತಾರೆ. ನಾನು ಸನ್ಯಾಸ ತಗೊಳ್ತೇನೆ, ಬಿಟ್ಟು ಹೋಗ್ತೇನೆ ಮನೆಯನ್ನು. ಯಾವ ಗಂಡ ಬಿಟ್ಟು ಹೋಗ್ತೇನೆ ಅಂತ ಹೇಳಿದರೆ ಹೆಂಡತಿ ಒಪ್ಪಿಗೆ ಕೊಡ್ತಾಳೆ? ಅಷ್ಟು ಸುಲಭವಾಗಿ ಒಪ್ಪಿಗೆ ಕೊಡ್ತಾಳೆ. ಹೋದರೆ ಹೋಗು ಪರವಾಗಿಲ್ಲ ಅಂತ ಹೇಳ್ತಾರೋ? ಈಗಿನ ಕಾಲದಲ್ಲಿ ಹೇಳ್ಬೋದೇನೋ, ಆವತ್ತಿನ ಕಾಲ
ಹಾಗೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಅವರಿಬ್ಬರು ಆ ರೀತಿಯಾಗಿ ಇವನ ಮಾತನ್ನು ಕೇಳಿದ ಕೂಡಲೇ, ಅರೆ ನಮಗೇನು ಗತಿ, ಯಾವುದು ದಿಕ್ಕು ಅಂತ ಕೇಳಿದರೆ, ನಿಮಗೆ ಗತಿ ಕಾಣಿಸಿದ್ದೇನೆ ಅಂತಾರೆ. ಏನು ಗತಿ ಕಾಣಿಸಿದ್ದೇನೆ? ಜೀವನಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನನ್ನ ಜವಾಬ್ದಾರಿಯನ್ನು ಕಳೆದುಕೊಂಡಿದ್ದೇನೆ. ನಾನು ಇಲ್ಲದೇ ಇದ್ದರೂ ಕೂಡ ನಿಮ್ಮ ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕೆ ಏನು ಅವಶ್ಯಕ ಇದೆಯೋ ಅಷ್ಟು ವಿತ್ತವನ್ನು ನಾನು ಕೂಡಿಟ್ಟಿದ್ದೇನೆ. ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ, ನೀವು ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಆವಾಗ ಕಾತ್ಯಾಯಿನಿ ಒಪ್ಕೊಂಡ್ಬಿಡ್ತಾಳೆ, ಹಾಂ ಪರವಾಗಿಲ್ಲ, ಇವರು ಹೇಗೆ ಅಂದರೆ ನಮ್ಮ ಯಜಮಾನರು ಮೊಂಡ ಹಠ, ಅವರು ಒಂದು ಯೋಚನೆ ಮಾಡಿದ ಮೇಲೆ ಅದರಿಂದ ಹಿಂದೆ ಸರಿಯೋದಿಲ್ಲ. ಇವರು ಸನ್ಯಾಸ ನಾನು ಬಿಟ್ಟು ಹೋಗೋದು ಗ್ಯಾರಂಟಿ ಅಂತ ಅವ್ರು ನಿಶ್ಚಯ ಮಾಡಿದ್ರಿಂದ ಅವ್ರು ನಿನ್ನ ಒಳಗೆ ವಾಪಸ್ ತೊಗೊಂಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಆಕೆಗೆ ಗೊತ್ತಾಗಿ ಓಂ ಅಂತ ಹೇಳಿಬಿಡ್ತಾಳೆ ಒಪ್ಪಿಗೆಯಿಂದ. ಆದರೂ ಮೈತ್ರಿ ಒಪ್ಪೋದಿಲ್ಲ. ನೀವೇನು ಹೇಳಿದಿರಿ, ನಮಗೆ ಒಂದು ಗತಿ ಕಾಣಿಸಿದ್ದೀರಾ? ಏನು ಗತಿ ಕಾಣಿಸಿದ್ದೀರಿ? ವಿತ್ತ ಅಂತ ಹೇಳಿದಿರಿ, ವಿತ್ತ ಇದೆ. ಕಿಂ ಅಹಂ ಕಿಂ ವಿತ್ತೇನ ಅಮೃತತ್ವಂ ಪ್ರಾಪ್ನುಯಾಂ ಕಿಮಹಂ ಅಮೃತಾಸ್ಯಾಂ, ನಾನು ಅಮೃತತ್ವವನ್ನು ಪಡೆಯಬಹುದು ಈ ನೀ ಕೊಟ್ಟ ದುಡ್ಡಿನಿಂದ ಅಂತ ಕೇಳ್ತಾಳೆ. ಆವಾಗ ಅವರು ಹೇಳ್ತಾರೆ, ವಿತ್ತೇನ ತೋ ಅಮೃತತ್ವಸ್ಯ ನಾಶಾಸ್ತಿ, ದುಡ್ಡಿನಿಂದ ಅಮೃತತ್ವವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಹೌದಾ? ಕಿಮಹಂ ತೇನ ಕುರಿಯಾಂ ಏನಾಹಂ ನಾಮೃತಾಸ್ಯಾಂ, ನನಗೆ ಯಾವುದರಿಂದ ಅಮೃತತ್ವ ಪ್ರಾಪ್ತಿ ಆಗೋದಿಲ್ಲವೋ ಆ ಧನವನ್ನು ತಗೊಂಡು ನಾನೇನಪ್ಪ ಮಾಡಲಿ, ಯಾವುದರಿಂದ ಅಮೃತತ್ವ ಪ್ರಾಪ್ತಿ ಆಗುತ್ತೋ ತದೇವ ಮೇ ಬ್ರೂಹಿ ಅಂತ ಕೇಳಿಬಿಡ್ತಾಳೆ. ತದೇವ ಮೇ ಬ್ರೂಹಿ ಅಂತ ಯಾವಾಗ ಹೇಳಿದ್ಲೋ ಆವಾಗ ಯಾಜ್ಞವಲ್ಕ್ಯರು ಅವರಿಗೆ ಆಕೆಗೆ ಉಪದೇಶ ಮಾಡ್ತಾರೆ. ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ, ನವಾರೇ ಜಾಯಾಯಾಃ ಕಾಮಾಯ ಜಾಯಾ ಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ, ನವಾರೇ ಪುತ್ರಾಣಾಂ ಕಾಮಾಯ ಪುತ್ರಾ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ಪುತ್ರಾ ಪ್ರಿಯಾ ಭವಂತಿ, ನವಾರೇ ಬ್ರಹ್ಮಣಃ ಕಾಮಾಯ ಬ್ರಹ್ಮಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಬ್ರಹ್ಮಪ್ರಿಯಂ ಭವತಿ, ನವಾರೇ ಕ್ಷತ್ರಾಣಾಂ ಕಾಮಾಯ ಕ್ಷತ್ರಾ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ಕ್ಷತ್ರಾ ಪ್ರಿಯಾ ಭವಂತಿ, ನವಾರೇ ದೇವಾನಾಂ ಕಾಮಾಯ ದೇವಾ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ದೇವಾ ಪ್ರಿಯಾ ಭವಂತಿ, ನವಾರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವಂತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವಂತಿ, ನವಾರೇ ವೇದಾನಾಂ ಕಾಮಾಯ ಸರ್ವೇ ಪ್ರಿಯಾ ಭವಂತಿ, ಆತ್ಮವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಎಂಥ ಮಾತುಗಳನ್ನು ಹೇಳಿದ್ದಾರೆ ಅವರು ಅಂದರೆ, ಒಂದೊಂದು ಈ ವಾಕ್ಯಗಳನ್ನು ನೋಡ್ತಾ ಇದ್ರೆ ಓದ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. ಅಂತಹ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪಾತ್ರವಾದದ್ದು ಯಾವುದು ಸ್ವಾಮಿ ಮನುಷ್ಯನಿಗೆ ಅಂತ ಕೇಳಿದರೆ, ಆತ್ಮ ಮಾತ್ರ ಪ್ರೀತಿಪಾತ್ರವಾದದ್ದು. ಅವರು ಮೈತ್ರೇಯಿ ಕೇಳಿದ್ಲು ಅಂತ ಹೇಳಿಬಿಟ್ಟು ಆರಂಭ, ನವಾ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಹೆಂಡತಿಗೆ ಗಂಡ ಪ್ರೀತಿಪಾತ್ರ. ಹೌದು ತಾನೆ, ಗಂಡನಿಗೆ ಹೆಂಡತಿ ಪ್ರೀತಿಪಾತ್ರ ನಾವು ತಿಳ್ಕೊಂಡಿದ್ದೇವೆ, ಹಾಗೆ ಅಲ್ಲ, ಹೆಂಡತಿಗೆ ಗಂಡ ಪ್ರೀತಿಪಾತ್ರ ಅಲ್ಲ, ಮತ್ತೇನು, ಹೆಂಡತಿಗೆ ಹೆಂಡತಿಯೇ ಪ್ರೀತಿಪಾತ್ರ. ಆತ್ಮ ತನ್ನ ಆತ್ಮ ತನಗೆ ಅತ್ಯಂತ ಪ್ರಿಯ, ಆನಂತರದಲ್ಲಿ ಏನಿದ್ರು ಸೆಕೆಂಡ್ರಿ, ಗಂಡ ಸೆಕೆಂಡ್ರಿ, ಗಂಡನಿಗೆ ಹೆಂಡತಿ ಸೆಕೆಂಡ್ರಿ, ಫಸ್ಟ್ ಯಾರು, ಅದಕ್ಕೆ ಫಸ್ಟ್ ಪರ್ಸನ್ ಅಂತ ಹೇಳೋದು, ಉತ್ತಮ ಪುರುಷ ನಾನು, ಫಸ್ಟ್ ಪರ್ಸನ್ ಯಾರು, ನಾನೇ. ಆ ರೀತಿಯಾಗಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ, ತನಗೆ ಬೇಕಾದ್ದು ತನಗೆ ಪ್ರೀತಿಪಾತ್ರವಾದದ್ದಿಂದ ಪತಿ ಪ್ರೀತಿಪಾತ್ರನಾಗುತ್ತಾನೆಯೇ ಹೊರತು ತನಗೆ ಬೇಕಾಗಿಲ್ಲ ಅಂತಾದರೆ ಪತಿಯಲ್ಲಿ ಪ್ರೀತಿ ಬರೋದಿಲ್ಲ. ಹಾಗೆ ಗಂಡನಿಗೆ ಹೆಂಡತಿಯಲ್ಲಿ, ಹಾಗೆ ಮಕ್ಕಳ ವಿಚಾರದಲ್ಲಿ. ಇದಕ್ಕೆ ಒಂದು ಲೌಕಿಕ ಉದಾಹರಣೆಯನ್ನು ನಿಮಗೆ ಕೊಟ್ಟರೆ ಅರ್ಥವಾದೀತು. ಒಬ್ಬನ ಮನೆಯಲ್ಲಿ ಚೆನ್ನಾಗಿ ಸಂಪತ್ತು ಐಶ್ವರ್ಯ ಎಲ್ಲ ಇದೆ, ಸುಂದರಿ ಪತ್ನಿ, ಅತ್ಯಂತ ಪ್ರೀತಿಪಾತ್ರಾಹ ಪುತ್ರಾಹ ಎಲ್ಲ ಇದ್ದಾರೆ, ಮಕ್ಕಳಿದ್ದಾರೆ, ಆಸ್ತಿ ಇದೆ, ಹೆಂಡತಿ ಇದ್ದಾಳೆ, ಮನೆ ಇದೆ, ಎಲ್ಲ ಇದೆ. ಅಂತಹ ಸುಖ ಸಂಸಾರದಲ್ಲಿದ್ದಂಥವನ ಮನೆಗೆ ಒಂದು ದಿವಸ ರಾತ್ರಿ ಬೆಂಕಿ ಬಿದ್ದು ಬಿಡುತ್ತೆ. ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಅವನು ಮೊದಲು ಏನು ಯೋಚನೆ ಮಾಡ್ತಾನೆ, ಅಯ್ಯೋ ಇಡೀ ನನ್ನ ಆಸ್ತಿ ಎಲ್ಲ ಹೋಗ್ಬಿಡುತ್ತೆ, ಬೀರ್ನಲ್ಲಿ ಇಟ್ಬಿಟ್ಟಿದ್ದೀನಿ ಪತ್ರಗಳನ್ನೆಲ್ಲ, ಅದಷ್ಟನ್ನು ಮೊದಲು ತೊಗೊಂಬರ್ತೀನಿ ಅಂತ ಓಡೋಗ್ತಾನೆ. ಅಲ್ಲಿ ಹೋದಾಗ ತನ್ನ ಅಸ್ತಿತ್ವಕ್ಕೆ ಸಂಚಕಾರ ಬರುವಂತಹ ರೀತಿಯಲ್ಲಿ ಬೆಂಕಿ ಉರಿತಾ ಇದ್ದರೆ ನಾನು ಬದುಕಿದರೆ ಮತ್ತೆ ಆಸ್ತಿ ಸಂಪಾದನೆ ಮಾಡಬಹುದು, ಮೊದಲು ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ತೇನೆ, ಅದನ್ನು ಬಿಟ್ಟು ಈಚೆಗೆ ಬರ್ತಾನೆ ಆಸ್ತಿ ಬಿಟ್ಟನೋ. ಎರಡನೇದಾಗಿ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾನೆ, ಆವಾಗಲೂ ಮಕ್ಕಳನ್ನು ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ತಾನೇ ಸತ್ತು ಹೋಗ್ತಾನೆ ಅಂತ ಆ ರೀ ಸ್ಥಿತಿ ಬಂದರೆ ಅದನ್ನೂ ಬಿಟ್ಟುಬಿಡ್ತಾನೆ.
ಈಚೆಗೆ ಬರ್ತಾನೆ. ಹೆಂಡತಿಯನ್ನಾದರೂ ರಕ್ಷಣೆ ಮಾಡಿಕೊಂಡ್ರೆ ಮುಂದೆ ಮಕ್ಕಳನ್ನು ಪಡೆಯಬಹುದು ಅಂತ ಹೆಂಡತಿ ರಕ್ಷಣೆಗೆ ಹೋಗ್ತಾನೆ. ಹೆಂಡತಿ ರಕ್ಷಣೆ ಮಾಡಲಿಕ್ಕೆ ಹೋದಾಗಲೂ ತನ್ನ ಅಸ್ತಿತ್ವಕ್ಕೆ ಸಂಚಕಾರ ಬರುತ್ತೆ ಅಂದರೆ ತಾನು ಮಾತ್ರ ಈಚೆಗೆ ಬರ್ತಾನೆ, ತನ್ನನ್ನು ರಕ್ಷಣೆ ಮಾಡಿಕೊಳ್ತಾನೆ. ಯಾಕೆ? ದೇಶೇಗೆ ದೇಶೇ ಕಲತ್ರಾಣಿ ದೇಶೇ ದೇಶೇ ಚ ಬಾಂಧವಾ ತಂತು ದೇಶಂ ನ ಪಶ್ಯಾಮಿ ಯತ್ರ ಭ್ರಾತ ಸಹೋದರ ರಾಮನು ಹೇಳುವಂತಹ ಮಾತು ರಕ್ಷಣ ಮೂರ್ಛಿತನಾದಾಗ. ಆ ರೀತಿಯಾದಂಥ ದೇಶದಲ್ಲಿ ಈ ಮಕ್ಕಳು ಹೋದರೆ ಇನ್ನೊಂದು ಮಕ್ಕಳನ್ನು ಮಾಡ್ಕೊಳ್ಬಹುದು, ಈ ಆಸ್ತಿ ಹೋದರೆ ಇನ್ನಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಬಹುದು. ಇದೆಲ್ಲ ನಾನಿದ್ದರೆ, ನಾನೇ ಇಲ್ಲ ಅಂತಾದರೆ ಅದಕ್ಕೋಸ್ಕರವಾಗಿ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಬೇಕು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆದ್ದರಿಂದ ಆತ್ಮಕ್ಕಿಂತ ಪ್ರೀತಿಯಾದದ್ದು ಯಾವುದೂ ಇಲ್ಲ. ಬೇರೆದರಲ್ಲಿ ಆತ್ಮತ್ವವನ್ನು ಆರೋಪ ಮಾಡಿಕೊಂಡು ನಮಗೆ ಇವರು ನನ್ನ ಆತ್ಮ ಇದ್ದ ಹಾಗೆ, ನಮ್ಮದು ಎರಡು ದೇಹ ಆತ್ಮ ಒಂದೇ ಅಂತ ಕೆಲವರು ಮಾತಾಡೋದುಂಟು. ನಮ್ಮಿಬ್ಬರು ದೇಹ ಬೇರೆ ಆತ್ಮ ಒಂದೇ, ಅಷ್ಟು ಆತ್ಮ ಅತ್ಯಂತ ಪ್ರೀತಿಪಾತ್ರ, ಆತ್ಮವೇ ಪ್ರೀತಿಪಾತ್ರವಾದದ್ದು. ಆ ಆತ್ಮನನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಹೊರಟವನು. ಯಾವುದು ಆ ಆತ್ಮ? ಬ್ರಹ್ಮವಿದಾಪ್ನೋತಿ ಪರಂ ಅಂತ ಈ ಸೂತ್ರ ಪ್ರಾಯವಾದ ಮಂತ್ರ. ಬ್ರಹ್ಮವನ್ನು ತಿಳಿದವನು ಪರವನ್ನು ಪಡೆಯುತ್ತಾನೆ. ಆ ಬ್ರಹ್ಮ ಯಾರು? ನೀನೇ. ಇದನ್ನು ಹೇಳಿಕೊಳ್ಳುವಂಥದ್ದು ಶಾಸ್ತ್ರ. ನಮಗದು ಗೊತ್ತಿಲ್ಲ. ನಾನೇ ಬ್ರಹ್ಮ ಅನ್ನುವಂಥ ನನಗೆ ಗೊತ್ತಿಲ್ಲ. ನಾನು ಯಾರು? ನಾನು ಜೀವ, ಸಂಸಾರಿ, ಸುಖಿ, ದುಃಖಿ, ಕರ್ತ, ಭೋಕ್ತ, ಈ ರೀತಿಯಾಗಿ ನನ್ನನ್ನು ನಾನು ತಿಳ್ಕೊಂಡಿದ್ದೇನೆ. ನೀನು ಅದಲ್ಲ. ನೀನು ಯಾವುದು ಮತ್ತೆ? ನೀನೇ ಬ್ರಹ್ಮ. ಇದನ್ನು ಶಾಸ್ತ್ರ ಹೇಳುತ್ತೆ. ಬ್ರಹ್ಮ ಬೇರೆ ನೀನು ಬೇರೆ ಅಂತ ಹೇಳೋದಕ್ಕೆ ಶಾಸ್ತ್ರ ಬೇಕಾ? ಅದು ಶಾಸ್ತ್ರವಿಲ್ಲದೇನು ನಾವು ಹಾಗೆ ತಿಳ್ಕೊಂಡಿದ್ದೀವಿ. ಹುಟ್ಟಿದಲ್ಲಿಂದಲೂ ಕೂಡ ಬ್ರಹ್ಮ ಬೇರೆ ನಾನು ಬೇರೆ ಅಂತ ತಿಳ್ಕೊಂಡಿದ್ದೀನಿ. ಅದನ್ನು ಬೋಧಿಸೇನು ಮಾಡೋದಕ್ಕೆ ಶಾಸ್ತ್ರ ಬೇಕಾಗತ್ತೆಯೋ? ಶಾಸ್ತ್ರ ಯಾವತ್ತು ನಮಗೆ ಗೊತ್ತಿಲ್ಲದ ವಿಚಾರವನ್ನು ಹೇಳಿದಾಗ ಶಾಸ್ತ್ರಕ್ಕೆ ಪ್ರಾಮಾಣ್ಯ. ನಮಗೆ ಗೊತ್ತಿರುವ ವಿಚಾರವನ್ನು ಶಾಸ್ತ್ರ ಹೇಳಿದರೆ ಇದರಲ್ಲಿ ಏನಿದೆ ಅಂತ ಎಲ್ಲರೂ ಅಸಡ್ಡೆ ಮಾಡೋದಿಲ್ವೇ? ಗೊತ್ತಿಲ್ಲದೇ ಇರುವಂತಹ ವಿಚಾರವನ್ನು ತಿಳಿಸಿದಾಗ ಹೊಸ ಜ್ಞಾನಕ್ಕೆ ದಾರಿಯನ್ನು ತೋರಿಸಿದ ಹಾಗಾಯಿತು. ಆ ರೀತಿಯಾಗಿ ಹೇಳುವಂತಹದ್ದು ಶಾಸ್ತ್ರ. ಆ ರೀತಿಯಾಗಿ ಹೇಳಿರುವಂತಹ ಬ್ರಹ್ಮನನ್ನು ವಿಚಾರ ಮಾಡುವುದಕ್ಕೆ ಅಧಿಕಾರಿಯಾಗಿ ಬಂದವನು ಬ್ರಹ್ಮ ವಿಚಾರ ಮಾಡಲಿಕ್ಕೆ ಹೊರಡ್ತಾನೆ. ಒಂದು ವಸ್ತುವನ್ನು ಹೇಳಿದಾಗ ಲಕ್ಷಣ ಪ್ರಮಾಣಾಭ್ಯಾಮ್ ಹಿ ವಸ್ತು ಸಿದ್ಧಿ ಅಂತ ಶಾಸ್ತ್ರದಲ್ಲಿ. ಒಂದು ತತ್ವ, ಒಂದು ವಸ್ತು ಇದೆ ಅಂತ ಹೇಳಿದರೆ ಅದಕ್ಕೆ ಲಕ್ಷಣವೇನು, ಅದು ಇದೆ ಅನ್ನೋದಕ್ಕೆ ಪ್ರಮಾಣವೇನು, ಎರಡನ್ನು ನಾವು ಹೇಳಬೇಕು. ಲಕ್ಷಣವಿಲ್ಲದೆ ಪ್ರಮಾಣವಿಲ್ಲದೆ ಯಾವ ವಸ್ತು ಸಿದ್ಧವಾಗುವುದಿಲ್ಲ. ಹಾಗೆ ಬ್ರಹ್ಮ ಅಂತ ಒಂದಿದೆ, ಇದೆ ಅಂದರೆ ಅದಕ್ಕೆ ಲಕ್ಷಣವೇನು, ಇದೆ ಅನ್ನೋದಕ್ಕೆ ಪ್ರಮಾಣವೇನು, ಎರಡನ್ನು ಹೇಳಬೇಕು. ಲಕ್ಷಣವೇನು? ಅದಕ್ಕೋಸ್ಕರವಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಲ್ಲಿ ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ, ಈ ರೀತಿಯಾಗಿ ಸತ್ಯ, ಜ್ಞಾನ, ಅನಂತ ಈ ಮೂರು ಕೂಡ ಬ್ರಹ್ಮನಿಗೆ ವಿಶೇಷಣಗಳು. ವಿಶೇಷಣ ಅಂತ ಹೇಳಿದರೆ ಅಡ್ಜೆಕ್ಟಿವ್ಸ್ ಅಂತ ಏನು ಹೇಳ್ತೀವಿ, ಆ ರೀತಿಯಾಗಿ ವಿಶೇಷಣಗಳು. ಇದು ವಿಶೇಷಣಗಳ ಜೊತೆಗೆ ಇದು ಬ್ರಹ್ಮನ ಲಕ್ಷಣವೂ ಹೌದು. ವಿಶೇಷಣ ಪ್ರಧಾನಾನಿ ಕಿಂತು ಲಕ್ಷಣಾರ್ಥ ಪ್ರಧಾನಾನಿ ಅಂತ ಭಾಷ್ಯದಲ್ಲಿ ಹೇಳ್ತಾರೆ ಭಗವತ್ಪಾದರು. ಏನು ವಿಶೇಷಣಕ್ಕೂ ಲಕ್ಷಣಕ್ಕೂ ಭೇದ ಅಂತ ಕೇಳಿದರೆ, ವಿಶೇಷಣ ಅನ್ನುವಂಥದ್ದು ಸಜಾತೀಯವಾದ ವಸ್ತುವಿನಿಂದ ಅದನ್ನು ಬೇರ್ಪಡಿಸಿ ತಿಳಿಸುತ್ತೆ. ಲಕ್ಷಣ ಅಂತ ಹೇಳಿದರೆ ಸಜಾತೀಯ ವಿಜಾತೀಯ ವಸ್ತುಗಳಿಂದ ಅದನ್ನು ಬೇರ್ಪಡಿಸಿ ತಿಳಿಸುವಂಥದ್ದು ಲಕ್ಷಣ. ಈಗ ಉದಾಹರಣೆಗೆ ಕೆಂಪು ಕಮಲ, ರಕ್ತಂ ಕಮಲಂ ಅಂತ ಹೇಳಿದರೆ, ರಕ್ತ ಕಮಲ ಅನ್ನುವಲ್ಲಿ ಕಮಲಕ್ಕೆ ರಕ್ತ ಅನ್ನುವಂತಹ ವಿಶೇಷಣ ಕೊಟ್ಟಾಗ ಸಜಾತೀಯವಾದಂತಹ ಬೇರೆ ಕಮಲಗಳಿಂದ ಇದನ್ನು ಬೇರ್ಪಡಿಸಿತು. ನೀಲಿ ಕಮಲ ಇರಬಹುದು, ಬಿಳಿ ಕಮಲ ಇರಬಹುದು, ಹಳದಿ ಕಮಲ ಇರಬಹುದು, ಅವೆಲ್ಲವುದರಿಂದ ಇದನ್ನು ಬೇರ್ಪಡಿಸಿತು. ಅದೇ ಲಕ್ಷಣವಾದರೆ ಗಂಧವತಿ ಪೃಥಿವಿ, ಪೃಥಿವಿ ಗಂಧವತಿ, ಗಂಧವತ್ವಂ ಪೃಥಿವ್ಯಾಹ ಲಕ್ಷಣಂ, ಅವಕಾಶ ಪ್ರದಾತೃತ್ವಂ ಆಕಾಶಸ್ಯ ಲಕ್ಷಣಂ ಅಂತ ಹೇಳ್ತಾರೆ. ಸಜಾತೀಯ ಪದಾರ್ಥ ಈ ಪೃಥಿವಿ, ಪೃಥಿವಿಗೆ ಸಜಾತೀಯವಾದದ್ದು ಯಾವುದಾದ್ರೂ ಪದಾರ್ಥವಿದ್ದರೆ ಅವುಗಳಿಂದ ಅದನ್ನು ಬೇರ್ಪಡಿಸುವುದರ ಜೊತೆಗೆ ಪೃಥಿವಿ ಭಿನ್ನವಾದಂತಹ ಜಲ, ವಾಯು, ಆಕಾಶ, ತೇಜಸ್ಸು ಇವುಗಳಿಂದಲೂ ಕೂಡ ಪೃಥಿವಿಯನ್ನು ಬೇರೆಯಾಗಿ ತೋರಿಸುತ್ತೆ. ಅದು ಲಕ್ಷಣದ ಕಾರ್ಯ. ಬ್ರಹ್ಮನಿಗೆ ಸತ್ಯ, ಜ್ಞಾನ, ಅನಂತ ಅನ್ನುವಂತಹದ್ದು ಮೂರು ವಿಶೇಷಣದಲ್ಲಿ ಹೇಳುವಂತಹ ಲಕ್ಷಣ ಇದು. ಏನು ಹೇಳುತ್ತೆ? ಸತ್ಯ, ಜ್ಞಾನ, ಅನಂತ. ಸತ್ಯ ಅಂತ ಹೇಳಿದರೆ ಯಾವುದು ಅಂತ ಕೇಳಿದರೆ, ಸತ್ಯ ಶಬ್ದಕ್ಕೆ ಅರ್ಥ ಎನ್ನ ಕಾಲತ್ರಯೇಪಿ ವ್ಯಭಿಚರತಿ ತತ್ಸತ್. ಮೂರು ಕಾಲದಲ್ಲೂ ಯಾವುದು ವ್ಯಭಿಚರಿತವಾಗದೇ ಇರುತ್ತೋ, ಅಂದರೆ ಯಾವುದು ನಾಶವನ್ನು ಹೊಂದೋದಿಲ್ಲವೋ, ಅದಕ್ಕೆ ಸತ್ಯ ಅಂತ ಹೇಳ್ತಾರೆ.